ನಮಸ್ಕಾರ ಸ್ನೇಹಿತರೆ, ನಾನಿವಾಗ ಬಾಗಲಕೋಟೆಯ ನವನಗರದಲ್ಲಿರುವಂಥ ಮ್ಯೂಸಿಯಮ್ಗೆ ಬಂದಿದ್ದೀನಿ. ಮ್ಯೂಸಿಯಮ್ ಒಳಗಡೆ ಏನೆಲ್ಲ ಇದೆ, ಏನೆಲ್ಲ ಸಾಂಸ್ಕೃತಿಕ ದರ್ಶನ ಇದೆ ನಾನು ನೋಡೋದಲ್ಲದೆ ನಾನು ನಿಮಗೂ ತೋರಿಸ್ತೀನಿ. ಮ್ಯೂಸಿಯಂ ನೋಡೋಕ್ಕೇನು ಸಿಕ್ಕಾಪಟ್ಟೆ ದುಡ್ಡಿಲ್ಲ, ಬರೀ 10 ರೂಪಾಯಿ ಒಬ್ಬರಿಗೆ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ನೋಡಿರಿ, ಒಳಗೆ ಹೋಗೋಣ. ಹೀಗೆ ಸುಮಾರು ಹಳ್ಳಿಯ ಸಂಪ್ರದಾಯಗಳು, ಅಲ್ಲಿರೋ ಹಬ್ಬ, ಏನೆಲ್ಲ ಮಾಡ್ತಾರೆ ಅಂತ ಪೇಂಟಿಂಗಲ್ಲಿ, ಬಳೆಗಳಲ್ಲಿ, ಮುತ್ತುಗಳಲ್ಲಿ ಈ ಚಿತ್ರಣವನ್ನು ಮಾಡಿದ್ದಾರೆ. ಹೋಳಿ ಹುಣ್ಣಿಮೆ ಹೀಗೆ ಹಂಗೆ ನೀವು ರೈಟ್ ಸೈಡಿಗೆ ತಿರ್ಕೊಂಡು ನೋಡಿದರೆ ಸಾಕು. ಮುಂಚೆ ಹಳ್ಳಿಯಲ್ಲಿ ಈ ಸೇದು ಬಾವಿ ಅಂತ ಹೇಳ್ತಾರೆ ಅದಕ್ಕೆ, ಬಾವಿಲಿ ಯಾವ ಥರ ಮಹಿಳೆಯರು ನೀರು ತರ್ತಿದ್ರು ಅನ್ನೋದನ್ನು ಇಲ್ಲಿ ಸ್ಟ್ಯಾಚು ಥರ ಮಾಡಿದ್ದಾರೆ, ನೋಡ್ಬೋದು ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಹಿಳೆಯರು ಕೂಡ ಯಾವ ಥರ ಹೊತ್ಕೊಂಡು ಹೋಗ್ತಿದ್ದಾರೆ ನೋಡ್ಬೋದು. ಹೆಣ್ಮಕ್ಳು ಆಕಳಿಂದ ಹಾಲನ್ನು ಕರಿತಿದ್ದಾಳೆ, ಮಗಳು ಮುಂದೆ ಹಿಡ್ಕೊಂಡು ಕುರಿಸ್ತಿದ್ದಾಳೆ ಅನ್ಕೋದು. ಅಲ್ಲಿ ಮೇಕೆ ಚಿತ್ರಣ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಕುರಿಗಳನ್ನೇ ಮೇಯಿಸ್ತಿದ್ದಾರೇನೋ ಅನ್ನಬೇಕು, ಆ ರೀತಿ ಇದೆ ಇಲ್ಲಿ. ಎಸ್, ಇದು ಸೋಮಾರಿ ಕಟ್ಟೆ. ಹಳ್ಳಿಲಿ ಎಲ್ಲ ಕೆಲಸ ಮುಗ್ದಾದ್ಮೇಲೆ ಬೇಸಿಗೆ ದಿನಗಳಲ್ಲಿ ಯಾವ ರೀತಿ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಜನ ಕೂತ್ಕೊಂಡು ಹರಟೆ ಹೊಡಿತಿದ್ರು ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಚಿಲುಮೆ ಚಿಲುಮೆ ಸೇದೋದು ನೋಡಿ ಇಲ್ಲಿ, ಇಲ್ಲಿ ನೋಡಿ ಫುಲ್ ಹೆವಿ ಡಿಸ್ಕಷನ್ನು. ಬಿಡಿ ಸೇತ ನಾಯಿ ಮಲಗಿದೆ ನೋಡ್ಬೋದು. ತಾತ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿ ಮಲ್ಕೊಂಡಿದ್ದಾನೆ. ಮಕ್ಕಳು ಆಲದ ಮರಕ್ಕೆ ಜೋಕಾಲಿ ಥರ ಆಟ ಆಡ್ತಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿರಿ, ಮುಂದೆ ಹೋಗೋಣ. ಇಲ್ಲಿ ಫಸ್ಟ್ ರೂಮಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯ ಛಾಯಾಚಿತ್ರ ಪ್ರದರ್ಶನಾಲಯ ಅಂತಿದೆ, ಒಳಗಡೆ ಹೋಗೋಣ. ಎಸ್, ಇಲ್ಲಿ ಸಿಕ್ಕಾಪಟ್ಟೆ ಫೋಟೋಸ್ ಎಲ್ಲ ಇದೆ. ಕೃಷ್ಣ ಕ್ಯಾನಲ್ದು, ನೀರಿಂದು ಸಿಕ್ಕಾಪಟ್ಟೆ ಫೋಟೋಸ್ ನೋಡ್ಬೋದು. ಇದು ತುಂಬ ದೊಡ್ಡದಾಗಿರೋ ಫೋಟೋನ ನೀವು ನೋಡ್ಬೋದು. ನಾರಾಯಣ ಡ್ಯಾಮ್ದು ಮತ್ತು ಆಲಮಟ್ಟಿ ಡ್ಯಾಮ್ ಕೆಳಗಡೆ ಇದೆ. ಈ ರೂಮಲ್ಲಿ ನೀವು ನೋಡ್ತಿರ್ಬೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತು ಜಿಲ್ಲೆ ಸುತ್ತಮುತ್ತ ಸಿಕ್ಕಿರುವಂಥ ಪುರಾತನ ಕಾಲದ
ಶಿಲ್ಪಗಳನ್ನ ಕೆತ್ತನೆಗಳನ್ನು ಈ ರೂಮಲ್ಲಿ ಹಾಕಿದ್ದಾರೆ. ನೋಡ್ಬೋದು ಒಂದೊಂದಾಗಿ. ಪುರಾತನ ಕಾಲದಲ್ಲಿ ರಾಜರು ಬಳಸಿದಂಥ ಕತ್ತಿಗಳನ್ನು ನೀವು ಇಲ್ಲಿ ಕಾಣ್ಬೋದು. ಪುರಾತನ ಕಾಲದಲ್ಲಿ ಚಿಕ್ಕಂಥ ಮಡಿಕೆ ಚೂರುಗಳನ್ನು ನೀವು ಇಲ್ಲಿ ಕಾಣ್ಬೋದು. ಕೈಗಳನ್ನೇ ಕಟ್ ಮಾಡೋದು ಇದು ತುಂಬ ಚೆನ್ನಾಗಿದೆ ನೋಡಿ. ಫ್ರೆನ್ಸಿ ಆಸ್ಟ್ರೇಲಿಯನ್ ಡಾಲರ್, ಕೆನಡಾ ಡಾಲರ್, ಚೀನಾದು ರೆನ್ಮಿನ್ಬಿ, ಇಟಲಿಯ ಲೀರಾ, ಕೆನ್ಯಾದ ಶಿಲ್ಲಿಂಗ್. ಹಳ್ಳಿಲಿ ಯಾವ್ಯಾವ ರೀತಿ ಎಲ್ಲ ಕಸಬುಗಳನ್ನ ಮಾಡ್ತಾ ಇದ್ರು, ಪ್ರತಿಯೊಂದು ಚಿತ್ರವನ್ನು ಈ ರೂಮಲ್ಲಿದೆ, ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಶಿವಲಿಂಗಕ್ಕೆ ಪೂಜೆ ಮಾಡೋದು. ಹಳ್ಳಿಲಿ ಕಿರಾಣಿ ಅಂಗಡಿ ಯಾವ ರೀತಿ ಇರುತ್ತೆ ಅಂತ ಸೇಮ್ ಟು ಸೇಮ್ ಅದೇ ತೆರನಾಗಿ ಮಾಡಿದ್ದಾರೆ. ಇಲ್ಲಿ ಹಾಗೆ ಮುಂದೆ ಬಂದರೆ ಬಡಿಗತನ, ಇಲ್ಲಿ ನೀವು ನೋಡ್ಬೋದು. ಈ ರೂಮಲ್ಲಿ ಗೋಲ್ಡ್ ಸ್ಮಿತ್ ಅಂದರೆ ಪತ್ತಾರಿಕೆ. ಇಲ್ಲಿ ನೀವು ನೋಡ್ತಿದ್ದೀರ ತಾಯಿ ತನ್ನ ಮಗನ ಎತ್ಕೊಂಡು ಬಳೆಗಳನ್ನು ಮಾಡ್ಸೋಕ್ಕೆ ಬಂದಿದ್ದಾಳೆ. ಆ ಒಂದು ಚಿತ್ರಣ ಇಲ್ಲಿ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ ಈ ರೂಮಲ್ಲಿ. ಬಳೆಗಾರರು ಯಾವ ರೀತಿಯಾಗಿ ಬಳೆನ ಇಲ್ಲಿ ಇಳಿಸ್ಕೊತಿದ್ದಾಳೆ ಅಂತ ನೀವು ನೋಡ್ಬೋದು. ಇದೇನಪ್ಪ ನೇಕಾರರು, ಮುಂಚೆ ಹಳ್ಳಿಲೆಲ್ಲ ಯಾವ ರೀತಿ ನೇಯ್ಗೆಯನ್ನು ಮಾಡ್ತಿದ್ರು, ಸೀರೆ ನೂಲೋದಾಗಲಿ ಪಂಚೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇಲ್ಲಿ ಮಾಡಿಟ್ಟಿದ್ದಾರೆ. ಇವಾಗೆಲ್ಲ ಮಷಿನ್ ಬಂದಿದೆ. ಇಲ್ಲಿ ಕುಂಬಾರರು ಯಾವ ರೀತಿ ಮಣ್ಣೆಲ್ಲ ತುಳಿದು ಆಮೇಲೆ ಈ ಚಕ್ರಕ್ಕೆ ಹಾಕಿ ಮಡಿಕೆಗಳನ್ನ ಮಾಡ್ತಿದ್ರು. ಇವರು ಪಿಂಜಾರಂತೆ ಗಾದೆಗಳನ್ನ ಹೊಲಿಯೋ ಚಿತ್ರಣ. ಮುಂಚೆ ಹಳ್ಳಿಲೆಲ್ಲ ಈ ಪಿಂಜಾರ್ ವರ್ಗದವರೇ ಈ ಗಾದೆಯನ್ನ ಹೊಲಿತಿದ್ರು ಅನ್ಸುತ್ತೆ. ಗಾಣದ ಎತ್ತು ಗಾಣ ನೋಡ್ಬೋದು. ಮುಂಚೆ ಏನೇನೆಲ್ಲ ಇದೇ ರೀತಿಯಾಗಿ ತೆಗಿತಿದ್ರು, ಇವಾಗೆಲ್ಲ ಮಷಿನ್ ಬಂದಿದೆ. ಹುಷಾವರಿಕ ಬಾರ್ಬರ್, ಮುಂಚೆ ಹಳ್ಳಿಲಿ ಕೆಳಗಡೆನೇ ಕೂತು ಈ ಥರದೊಂದು ಪೆಟ್ಟಿಗೆಯಲ್ಲಿ ತನ್ನೆಲ್ಲ ಸಾಮಾನುಗಳನ್ನು ತಂದು ಕಟ್ಟಿಂಗ್ ಮಾಡ್ತಿದ್ದ. ಒಂದು ಚಿತ್ರಣನ ನೀವು ಇಲ್ಲಿ ಕಾಣ್ಬೋದು. ಬುಟ್ಟಿಗಳನ್ನ ಹೆಣಿತಿರುವಂಥದ್ದು, ಇವಾಗೆಲ್ಲ ಪ್ಲಾಸ್ಟಿಕ್ ಬುಟ್ಟಿಗಳು ಬಂದಿದೆ. ಚಮ್ಮಾರ ಹಳ್ಳಿ ಭಾಷೆ ಹೇಳಬೇಕಂದ್ರೆ ಕಾಲ್ಮರಿ ಕಲಿತಿದ್ದಾನೆ. ಸಮಗಾರ ಕೋಬ್ಲರ್ ಅಂತ ನೋಡಿ. ಹಳ್ಳಿ ಗೌಡರ ಮನೆಗೆ ಹೋಗುವ ದಾರಿ ಅಂತೆ, ನಡೀರಿ ಹೋಗೋಣ. ಹಳ್ಳಿ ಗೌಡರ ಮನೆ ಹೇಗಿದೆ ಅಂತ ನೋಡೋಕ್ಕೆ
ನನಗೆ ಇದು ಫೇಕ್ ಅಂತಲೇ ಅನಿಸೋದಲ್ಲ, ಅಷ್ಟು ನೀಟಾಗಿ ಒರಿಜಿನಲ್ ಕಾಣೋ ಥರನೇ ಮಾಡಿದ್ದಾರೆ. ನೀವಿಲ್ಲಿ ಮತ್ತೆ ಎಡಗಡೆಗೆ ನೋಡ್ಬೋದು, ಇಲ್ಲಿ ಆಕಳು ಎಮ್ಮೆ ಹಾಲು ಕರೆಯೋದನ್ನು ಕೂಡ ಇಲ್ಲಿ ಕಾಣ್ಬೋದು. ಹಳ್ಳಿಯಲ್ಲಿ ಕೃಷಿಗೆ ಬೇಕಾದಂಥ ಸಾಮಾನುಗಳನ್ನೆಲ್ಲ ಇಟ್ಟಿದ್ದಾರೆ. ಗೌಡರ ಮನೆಯಲ್ಲಿ ಮುಂಚೆ ಹೇಗಿರ್ತಿದ್ದ ಹಾಗೆ ಮಜ್ಜಿಗೆ ಕಡಿತಿದ್ದಾರೆ, ಆ ಒಂದು ಫೋಟೋನ ಕಾಣ್ಬೋದು. ಇಲ್ಲಿ ನೋಡಿ, ಮುಂಚೆ ಅಡುಗೆ ಮನೆಯಲ್ಲಿ ಬಾತ್ರೂಮ್ ಇರ್ತಾ ಇತ್ತು, ಅದು ಬಾತ್ರೂಮು. ಇಲ್ಲಿ ರೊಟ್ಟಿ ಮಾಡ್ತಿದ್ದಾರೆ. ನಿಮಗೆ ಇವನ್ನೆಲ್ಲ ನೋಡ್ತಿದ್ದಾರೆ, ಇವು ಫೇಕ್ ಅಂತ ಅನ್ನಿಸೋದೇ ಇಲ್ಲ. ರೊಟ್ಟಿ ಸಹ ಸಿಮೆಂಟಲ್ಲಿ ಮಾಡಿದ್ದೇನೋ ಅನ್ಬೋದು. ಹೌದು, ಸಿಮೆಂಟಲ್ಲಿ ಮಾಡಿದ್ದದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಪೂಜಾ ಕೋಣೆ. ಪೂಜಾ ಕೋಣೆಯಲ್ಲಿ ಪೂಜೆ ಮಾಡ್ತಿರೋದನ್ನು ನೀವು ಕಾಣ್ಬೋದು ಇಲ್ಲಿ. ಬಿಸು ಕಲ್ಲು, ಹಳ್ಳಿಲಿ ಕಾಳುಗಳನ್ನ ಯಾವ ರೀತಿ ಕಲ್ಲು ಹಾಕಿ ಬೀಸ್ತಾ ಇದ್ರು ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ ಇಲ್ಲಿ. ಇದು ಸಪ್ರೇಟ್ ರೂಮ್ ಇರ್ತಿತ್ತು. ತೊಟ್ಟಲಲ್ಲಿ ಮಗುನ ಹಾಕಿ ತೂಗೋ ದೃಶ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆ ಬಂದಂಗೆ ನೀವು ಇಲ್ಲಿ ನೋಡ್ಬೋದು, ಮುಂಚೆ ವಾದ್ಯಗಳನ್ನು ಯಾವ ರೀತಿ ಹಳ್ಳಿಲಿ ಬಾರಿಸ್ತಿದ್ರು ಅನ್ನೋ ಒಂದು ಚಿತ್ರಣ ಅಲ್ಲಿ ನಿಮ್ಗೆ ಕಾಣುತ್ತೆ. ಕೋಲಾಟ ಆಡುವಂತಹ ನೀವಿಲ್ಲಿ ನೋಡ್ಬೋದು, ಪುರುಷರ ಕೋಲಾಟ. ನಿಮ್ಗೆ ಇಲ್ಲಿ ಕಾಣೋದು ಡೊಳ್ಳು ಕುಣಿತ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ಅಂದರೆ ಹೇಗಿರುತ್ತೆ, ಅಲ್ಲಿ ಯಾವ್ಯಾವ ಥರದ ಹಬ್ಬಗಳನ್ನ ಹೇಗೆ ಮಾಡ್ತಾರೆ, ಅಲ್ಲಿ ಆಚರಣೆ ಏನು, ಅಲ್ಲಿ ಸಂಪ್ರದಾಯ ಏನು, ಮುಂಚೆ ಗೌಡ್ರ ಮನೆ ಎಲ್ಲ ಹೇಗಿತ್ತು, ಇವೆಲ್ಲ ನೋಡೋಕ್ಕೆ ನೀವು ಹಳ್ಳಿಗೆ ಹೋಗ್ಬೇಕಂತೇನಿಲ್ಲ. ಬಾಗಲಕೋಟೆಯಲ್ಲಿರೋ ಈ ಮ್ಯೂಸಿಯಮ್ಗೆ ಬಂದರೆ ಸಾಕು, ನಿಮಗೆಲ್ಲನೂ ಒಂದೇ ಒಂದು ಮ್ಯೂಸಿಯಂ ಒಳಗಡೆ ಹಳ್ಳಿಯಲ್ಲಿರೋ ಸಂಪೂರ್ಣ ಚಿತ್ರಣವನ್ನು ನೀವು ಇಲ್ಲಿ ನೋಡ್ಬೋದು. ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನೀವು ಒಬ್ಬರಿಗೆ ಕೇವಲ 10 ರೂಪಾಯಿ ಇರೋದು, 10 ರೂಪಾಯಿ ಇವಾಗ ಒಂದು ದೊಡ್ಡ ಹೋಟೆಲ್ಗೆ ಹೋದರೆ ಟೀನೇ ಸಿಗಲ್ಲ. ಇದು 100-150 ರೂಪಾಯಿ ಕೊಟ್ಟು ನಿಮ್ಗೆ ಅಡ್ಡಿ ಇಲ್ಲ, ತುಂಬ ಚೆನ್ನಾಗಿದೆ ಅನ್ನೋ ಫೀಲ್ ಬರುತ್ತೆ. ಒಂದ್ಸಲ ನೀವು ನಿಮ್ಮ ಮನೆಯವರೆಲ್ಲರೂ ಚಿಕ್ಕ ಮಕ್ಕಳು ಕರ್ಕೊಂಡು ಬಂದರೂ ತುಂಬ ತುಂಬ ಖುಷಿ ಪಡ್ತಾರೆ, ಅಂಥ ಜಾಗ ಇದು. ಒಂದ್ಸಲ ಎಲ್ಲರೂ ಬಂದು ಈ ಪ್ಲೇಸ್ನ ನೋಡಿ ಎಂಜಾಯ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.